ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಫೈನಲಿ ಗುಡ್ ನ್ಯೂಸ್ ಕೂಡ ಬಂದಿದೆ ನಿಮಗೆ, ನಿಮ್ಮ ಸೀಟ್ ನೋಟಿಸ್ ಕೂಡ ಫೈನಲ್ ಸೀಟ್ ನೋಟಿಸ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇನ್ ಕೇಸ್ ಏನಿ ನಿಮಗೆ ಏನಿ ಯಾವುದೇ ರೀತಿ ನಿಮಗೆ ಡೌಟ್ ಇದ್ದರೆ, ಅದೇ ರೀತಿ ಏನಾದರೂ ನಿಮಗೆ ಆಕ್ಷೇಪಣೆ ಇದ್ದರೆ 7 ದಿನದೊಳಗೆ ನೀವು ಸಲ್ಲಿಸಬೇಕು ಅಂತ ಮಾಡಿದ್ದಾರೆ. ಅದೇ ರೀತಿ ನೀವು ಡೀಟೇಲಾಗಿ ನೋಡೋದಾದರೆ ಇಲ್ಲಿ ಕಂಪ್ಲೀಟಾಗಿ ಕೋರ್ಸ್ ವೈಸು ಕಾಲೇಜ್ ವೈಸು ನಿಮಗೆ ಯಾವೆಲ್ಲ ಸೀಟ್ಗಳಿದ್ದಾವೆ, ಯಾವೆಲ್ಲ ಕ್ಯಾಟಗರಿಗೆ ಎಷ್ಟು ಸೀಟ್ಗಳು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಗೌರ್ಮೆಂಟ್ ಕಾಲೇಜಸ್ಗಳು, ಅದೇ ರೀತಿ ಪ್ರೈವೇಟ್ ಏಡೆಡ್ ಕಾಲೇಜುಗಳು, ಓವರ್ಆಲ್ ಆಲ್ ಇಂಜಿನಿಯರಿಂಗ್ ಸೀಟ್ ನೋಟಿಸ್ ಕೂಡ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಇಂಟೆಕ್ ಎಷ್ಟು ಸೀಟು, ಅದರಲ್ಲಿ ಕೆ ಎ ಕಡೆಯಿಂದ ಎಷ್ಟು ಸೀಟ್ ಬರ್ತವೆ, ಅದರ ದಿನ ಕೆ ಇ ಅಂದರೆ ಪ್ರೈವೇಟ್ ಕೋಟ ಎಷ್ಟು ಸೀಟ್ ಬರ್ತವೆ, ಪಿ ಎಚ್ಗೆ ಎಷ್ಟು, ಹೆಸರು ಕಡೆಗರಿಗೆ ಎಷ್ಟು, ಎಚ್ ಕೆ ಹೈದರಾಬಾದ್ ಕರ್ನಾಟಕ ಎಚ್ ಎಷ್ಟು, ಆರ್ ಕೆ ರೀಜನಲ್ ಕರ್ನಾಟಕ ಎಷ್ಟು, ಎಸ್ ಎನ್ ಕು ಕೂಡ ಎಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಎಷ್ಟು ಸೀಟ್ಗಳಲ್ಲಿ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ ಕೂಡ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ಡೀಟೇಲಾಗಿ ನೋಡ್ಬೋದು. ಅದೇ ರೀತಿ ನೀವು ಮೇಜರಾಗಿ ನೋಡೋದಾದರೆ ಇಲ್ಲಿ ಏನಂದರೆ ಇಲ್ಲಿ ಹೆಚ್ ಕೆ ಹೈದರಾಬಾದ್ ಕರ್ನಾಟಕ ಅಂದರೆ ಅವರು ರೀಜನಲ್ ಕರ್ನಾಟಕ ಕೂಡ ಬರ್ತಾರೆ, ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಕೂಡ ಬರ್ತಾರೆ. ಅದನ್ನು ಗ್ಯಾಪ್ ನೋಡ್ಕೊಳ್ಳಿ. ಅದೇ ರೀತಿ ಎಲ್ಲ ಕ್ಯಾಟಗರಿ ಇದು ಕೊಟ್ಟಿದ್ದಾರೆ, ಯಾವ ರೀತಿ ಗೌರ್ಮೆಂಟ್ ಸೀಟ್ಗಳು ಕೂಡ ಬರ್ತವೆ ಸ್ಪೆಷಲ್ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಅಂತ ಒಂದ್ಸಲ ನೋಡಿ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ. ಅದೇ ರೀತಿ ಎಸ್ ಎನ್ ಕು ಕೂಡ ಎಷ್ಟು ಕಾಲೇಜಲ್ಲಿ ಎಷ್ಟು ಎಸ್ ಎನ್ ಕು ಸೀಟ್ ಎಷ್ಟುಗಳು ಇರ್ತವೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೀವು ಖಾಸಗಿ ಕಾಲೇಜುಗಳಲ್ಲಿ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಸೀಟ್ಗಳು ಇರ್ತವೆ, ಯಾಕಂದರೆ ಸ್ವಲ್ಪ ಇಂಟೇಕ್ ಕೆ ಇ ಇಂಟೇಕ್ ಮಾಡಿರೋದು ಕಡಿಮೆ ಇರುತ್ತೆ ಸ್ವಲ್ಪ. ಅದೇ ರೀತಿ ಕೆಲವೊಂದು ಅವರೇ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾಗೆ ಬಿಟ್ಟಿರ್ತಾರೆ. ಅದೇ ರೀತಿ ಅದರ್ ದೆನ್ ಸಿ ಇ ಟಿ ಬೇರೆ ಕೋರ್ಸ್ಗಳಿಗೆ ಬಿಟ್ಟಿರ್ಬೋದು, ಫಾರ್ ಎಕ್ಸಾಂಪಲ್ ಬೇರೆ ಅದರ್ ಸಿ ಇ ಟಿ ಬಿಟ್ಟರೆ ಬೆಟರ್ ಕೌನ್ಸಿಲಿಂಗ್ ರಿಲೇಟೆಡ್ ಕೂಡ ಬಿಟ್ಟಿರ್ತಾರೆ. ನೋಡ್ಕೊಳ್ಳಿ ಕಮೆಂಟ್ಗೆ ಅದರ ಬೇರೆ ಯಾವ್ದಾರು ಬಿಟ್ಟಿರ್ತಾರೆ, ನೀಟಾಗಿ ನೋಡ್ಕೊಳ್ಳಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಇದ್ರ ಬಗ್ಗೆ ಬೇಕಾದರೆ ಕಮೆಂಟ್ ಮಾಡಿ ಸಪ್ರೇಟಾಗಿ ವಿಡಿಯೋನ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.